ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ ಪ್ರತೀಕ್ ಪರ್ಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಮಲೆನಾಡು ಭಾಗದಲ್ಲಿರುವಂತಹ ರೈತರಲ್ಲಿ, ಜನರಲ್ಲಿ ಒಂದು ಚರ್ಚೆಯನ್ನುಂಟು ಮಾಡಿರುವಂತಹ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ನಿಮ್ಮೊಟ್ಟಿಗೆ ಎರಡು ಮಾತನ್ನಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹು ದಿನಗಳ ಪ್ರಶ್ನೆ ಒಂದು ನಮ್ಮಲ್ಲಿ ಕಾಡ್ತಾ ಇತ್ತು. ಕೆಲವರು ಅಂದ್ಕೊಂಡಿದ್ರು ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅಂತ, ಇನ್ನು ಕೆಲವರು ಅಂದ್ಕೊಂಡಿದ್ರು ಈ ನಮ್ಮ ಪ್ರಶ್ನೆಗಳು ಒಂದು ಗೊಂದಲಮಯವಾಗಿ ನಮ್ಮನ್ನೇ ಕಾಡ್ತಿದೆಯಲ್ವಾ. ಈ ಕಸ್ತೂರಿ ರಂಗನ್ ಅಂದರೆ ಯಾರು, ಕಸ್ತೂರಿ ರಂಗನ್ ವರದಿಯಲ್ಲೇನಿದೆ, ಕಸ್ತೂರಿ ರಂಗನ್ ವರದಿಯಿಂದ ನಮಗೇನು ಎಫೆಕ್ಟ್ ಆಗುತ್ತೆ, ಇದರಿಂದ ನಷ್ಟ ಏನು, ಇದ್ರ ಬಗ್ಗೆ ಯಾರು ಚರ್ಚೆನೂ ಮಾಡಿಲ್ಲ, ನೀವು ಅದನ್ನು ಕೇಳೋಕ್ಕೂ ಹೋಗಿಲ್ಲ. ನನ್ನ ಈ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಕೆಲವು ದಾಖಲೆಗಳ, ಅಧಿಕೃತವಾಗಿ ಬಿಡುಗಡೆಯಾದಂತಹ ಕೆಲವು ದಾಖಲೆಗಳ ಮೂಲವನ್ನು ಕೂಲಂಕುಷವಾಗಿ ಓದಿದ ನಂತರ ನನ್ನಲ್ಲಿ ಅರಿತುಕೊಂಡ ರೀತಿಯಲ್ಲಿ ನಿಮಗೆ ಸಾಮಾನ್ಯವಾಗಿ ಈ ಒಂದು 5 ನಿಮಿಷದ ವಿಡಿಯೋದಲ್ಲಿ ಹೇಳ್ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಯಾವುದೇ ಸಂಘಟನೆಗಳಾಗಲಿ, ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ವಿರುದ್ಧವಾಗಿ ಮಾಡುತ್ತಿರುವಂತಹ ವಿಡಿಯೋ ಅಲ್ಲ. ನನ್ನ ಈ ವಿಡಿಯೋದ ಮುಖ್ಯ ಉದ್ದೇಶ ನಮ್ಮ ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪರಿಸರವಾದಿ ಅಂತ ಹೇಳಿಸಿಕೊಳ್ಳುವಂತಹ ಜನ ಮಾತ್ರ ಅಲ್ಲ, ಸಾಮಾನ್ಯ ಜನರು ಇದರ ಬಗ್ಗೆ ಯೋಚನೆ ಮಾಡಬೇಕು, ತಿಳ್ಕೋಬೇಕು ಅಂತ ಈ ಒಂದು ವಿಡಿಯೋವನ್ನು ನಾನು ಮಾಡುತ್ತಿದ್ದೇನೆ. ನನ್ನ ಹತ್ರ ಇರುವಂತಹ ಈ ಸಾಕ್ಷ್ಯಾಧಾರದ ಪ್ರಕಾರ ನನಗೊಬ್ಬರು ಪರಿಸರವಾದಿಗಳಿಂದ ಈ ಒಂದು RTI ಮೂಲಕ ಸಿಕ್ಕಿರುವಂತಹ ಕೆಲವು ಮೂಲಗಳಿಂದ ಈ ಒಂದು ದಾಖಲೆ ಸಿಕ್ಕಿದೆ. ಈ ದಾಖಲೆಯನ್ನು ಆಧಾರವಾಗಿ ಇಟ್ಟುಕೊಂಡು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಕಸ್ತೂರಿ ರಂಗನ್ ಅಂತ ಹೇಳುವವರು ನಮ್ಮ ಭಾರತ ಬಾಹ್ಯಾಕಾಶ ಮಂಡಳಿ, ಹೇಳಿದರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಮಾಜಿ ಮುಖ್ಯಸ್ಥರು. ಕಸ್ತೂರಿ ರಂಗನ್ ಒಬ್ಬ ವಿಜ್ಞಾನಿ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂತಹ ಒಂದು ವಿಚಾರಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಇದೆ, ಅದನ್ನು ನಮಗಿಂತಲೂ ಚೆನ್ನಾಗಿ ವಿಜ್ಞಾನದ ದೃಷ್ಟಿಯಲ್ಲಿ ತಿಳಿದುಕೊಂಡಿರುವಂತಹ ಒಂದು ಮಹಾಜ್ಞಾನಿ. ಒಂದು ಸರ್ಕಾರ ಅವರನ್ನು ಒಂದು ವರದಿಯನ್ನು ಮಾಡಲು ಒಂದು ಅಧ್ಯಕ್ಷರನ್ನಾಗಿ, ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿತು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಗುಜರಾತಿಂದ ನಮ್ಮ ಕೇರಳದವರೆಗೆ ಇರುವಂತಹ ಸಹ್ಯಾದ್ರಿ ಪರ್ವತ ಶ್ರೇಣಿ ಏನಿದೆ, ನಮ್ಮ ವೆಸ್ಟರ್ನ್ ಗಾಟ್ಸ್ ಏನಿದೆ, ಇದನ್ನು ಯಾವ ಥರ ಉಳಿಸ್ಕೋಬೇಕು, ಇದರಲ್ಲಿ ಇರುವಂತಹ ಬಯೋಡೈವರ್ಸಿಟಿ ಏನು, ಇಲ್ಲಿ ವಾಸಿಸುವಂತಹ ಸಸ್ಯ ಜೀವಿಗಳೇನು, ಪ್ರಾಣಿ ಪಕ್ಷಿಗಳೇನು, ಇದರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳೇನು, ಇದರ ಎಲ್ಲರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅರಿತುಕೊಳ್ಳಲು ಅವರು ಒಂದು ವರದಿ ಅಥವಾ ಒಂದು ಟೀಮ್ ಅನ್ನು ಫಾರ್ಮ್ ಮಾಡ್ತಾರೆ. ಈ ಟೀಮ್ ಹಲವು ದಿನಗಳ ಓಡಾಟದ ನಂತರ ಗುಜರಾತ್, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಮುಂತಾದ ರಾಜ್ಯಗಳಲ್ಲಿ ಇರುವಂತಹ ಪಶ್ಚಿಮ ಘಟ್ಟ ಪ್ರದೇಶಗಳಿಗೆ ಟೀಮ್ ವೈಸ್ ಬರ್ತಾರೆ. ಅಲ್ಲಿ ಇರುವಂಥ ಜಾಗಗಳನ್ನು ಸೂಕ್ಷ್ಮವಾಗಿ ಸ್ಟಡಿ ಮಾಡ್ತಾರೆ. ಅಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳುವ ವಿಚಾರದ ಬಗ್ಗೆ ಅವರು ಮಾತಾಡ್ತಾರೆ. ಇದಾದ ನಂತರ ಕಸ್ತೂರಿ ರಂಗನ್ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ಕೇಂದ್ರ ಸರ್ಕಾರಕ್ಕೆ. ಅವ್ರು ಹೇಳ್ತಾರೆ, ವೆಸ್ಟರ್ನ್ ಗಾಟ್ಸು ತುಂಬ ಒಂದು ತೊಂದರೆಯಲ್ಲಿ, ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೆ. ಈ ಒಂದು ವೆಸ್ಟರ್ನ್ ಗಾಟ್ಸ್ ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂದರೆ ಇನ್ನು 5 ವರ್ಷದಲ್ಲಿ ಈ ಪರ್ವತ ಶ್ರೇಣಿಯೇ ಇರಲ್ಲ, ಇದರಿಂದ ನಮಗೆ ಮಳೆ ಬೆಳೆ ಯಾವುದೂ ಆಗಲ್ಲ, ಇದರಿಂದ ನಮಗೆ ಎಷ್ಟೋ ದಕ್ಷಿಣ ಭಾರತದ ಜೀವನದಿಗಳು ಬತ್ತೋಗುತ್ತೆ ಅಂತೇಳಿ ಅವರು ಆ ವರದಿಯಲ್ಲಿ ಅವರು ಹೇಳ್ತಾರೆ. ಇದನ್ನು ನೋಡಿ ತಿಳಿದುಕೊಂಡಂತಹ ನಮ್ಮ ಕೆಲವು ಪರಿಸರವಾದಿಗಳು, ಕೆಲವು ಕೇಂದ್ರ ಸರ್ಕಾರದ ಮಂತ್ರಿಗಳು, ಸ್ವಲ್ಪ ತಲೆ ಇರುವವರು ಅವ್ರೇನು ಮಾಡ್ತಾರೆ, ಸೂಕ್ಷ್ಮ ವಲಯಗಳು ಅಂತೇಳಿ ಕೆಲವು ಪ್ರದೇಶಗಳನ್ನು ಗುರುತಿಸ್ಕೊಳ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಕಾಡುಗಳನ್ನು ರಕ್ಷಿಸಿ ಮುಂದಕ್ಕೆ ಖಾಲಿ ಇರುವ ಜಾಗದಲ್ಲಿ ಕಾಡನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡುದು. ಇದು ಕೇವಲ ಅರಣ್ಯ ಇಲಾಖೆ ಮಾತ್ರ ಅಲ್ಲ, ಇದಕ್ಕೆ ಹಲವು NGOಗಳು, ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿವೆ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರಬೇಕು, ಮನೆಗೊಂದು ಮರ ಊರಿಗೊಂದು ವನ ಅಂತ ಹೇಳುವಂತಹ ಒಂದು ಮಾತನ್ನು ನಾವು ತುಂಬ ವರ್ಷದಿಂದ ಕೇಳ್ತಾ ಬರ್ತೇವೆ. ನೀವು ನಾನು ನಮ್ಮ ಸಂಕ್ಷಿಪ್ತವಾಗಿ ನೋಡೋದಕ್ಕಿಂತ ಹೆಚ್ಚು ನಾನು ನಮ್ಮ ಇವಾಗ ಕರ್ನಾಟಕದ ಮಲೆನಾಡಿನ ಬಗ್ಗೆ ಮಾತಾಡ್ತೀನಿ, ಅದರಲ್ಲೂ ಹೆಚ್ಚಾಗಿ ನನ್ನದೇ ಊರಾದಂತಹ ಕೊಡಗಿನ ಬಗ್ಗೆ ಮಾತಾಡ್ತೀನಿ. ಸ್ನೇಹಿತರೆ, ನಾವು ಕೊಡಗಿನಲ್ಲಿ ಇರುವಂತಹ ಹಲವು ಜನರಿಗೆ ನಿಮಗೆ ಗೊತ್ತಿಲ್ಲ ಈ ಕಸ್ತೂರಿ ರಂಗನ್ ವರದಿ ಬಂದರೆ ಏನಾಗ್ಬೋದು ಅಂತ. ಈ ಸೂಕ್ಷ್ಮ ವಲಯ ಅಂತ ಮಾಡುವ ಝೋನ್ಗಳಲ್ಲಿ ಯಾವುದೇ ಥರದ ಕಮರ್ಷಿಯಲ್ ಆಕ್ಟಿವಿಟಿಗಳು ಮಾಡುವಂತಿಲ್ಲ.
ಇದು ಏನು ಅರ್ಥ ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ದೊಡ್ಡ ಮಟ್ಟದ ರೆಸಾರ್ಟ್ಗಳು ತೆಗೆಯುವಂತಿಲ್ಲ, ಇಲ್ಲಿ ದೊಡ್ಡ ದೊಡ್ಡ ಮಟ್ಟದ ವಿಲಾಗಳು ಬಂಗ್ಲೋಗಳು ಕಟ್ಟುವಂತಿಲ್ಲ. ಅದೇ ತರ ಇಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಣೆಕಟ್ಟು ಅಂದ್ರೆ ಡ್ಯಾಮ್ಗಳು, ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ರೈಲ್ವೆ ಪ್ರಾಜೆಕ್ಟ್ಗಳು, ಮರಗಳನ್ನು ಕಡಿದು ನಾಶ ಮಾಡುವಂತಹ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ಕಟ್ಟುವಂತಹ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಇವರು ಕಡಿವಾಣ ಹಾಕಿದ್ದಾರೆ. ಹಲವರು ಕೇಳ್ತಾರೆ, ಈ ಒಂದು ಕಸ್ತೂರಿ ರಂಗನ್ ವಲಯ ಬಂದರೆ ನಮ್ಮ ಏರಿಯಾದಲ್ಲಿರುವ ತೋಟಗಳನ್ನು ನಾವು ಬಳಸ್ಕೋಬೋದಾ, ಇಲ್ಲಿ ಕಾಪಿ ಕಪಾತ್ ಮಾಡ್ಬೋದಾ, ಕಾಪಿಯ ಬೇರೆ ಕೆಲಸಗಳನ್ನು ಮಾಡ್ಬೋದಾ, ಗಿಡ ಅಥವಾ ಮರವನ್ನು ಮರ ಕಪಾತು ಮಾಡ್ಬೋದಾ ಅಂತೇಳಿ ಕೇಳೋರು ಕೇಳ್ತಾರೆ. ಸ್ನೇಹಿತರೆ, ಖಂಡಿತವಾಗಿಯೂ ಮಾಡ್ಬೋದು. ನೀವು ನಿಮ್ಮ ಯಾವ ಒಂದು ಖಾಸಗಿ ಪ್ರದೇಶ ಇದೆ ಅದು ಸೂಕ್ಷ್ಮ ವಲಯದ ಒಳಗೆ ಬಂದರೂ ನೀವು ಅಲ್ಲಿ ಯಾವುದೇ ಥರದ ಕೃಷಿ ಚಟುವಟಿಕೆಗಳು ಅಲ್ಲಿ ಮಾಡಬಹುದು, ಆದರೆ ಯಾವುದೇ ಥರದ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮಾಡುವಂತಿಲ್ಲ. ಇದು ಎಷ್ಟರ ಮಟ್ಟಿಗೆ ಒಂದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ನಾನು ಹಿಂದೊಮ್ಮೆ ಹೇಳಿದೆ ರೆಸಾರ್ಟ್ಗಳು ಮಾಡುವಂತಿಲ್ಲ ಅಂತ. ರೆಸಾರ್ಟ್ಗಳು ಮಾಡುವಂತಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಟ್ಟದ ಸ್ವಿಮ್ಮಿಂಗ್ ಪೂಲ್ಗಳಾಗಿ ಕಮರ್ಷಿಯಲ್ ರೆಸಾರ್ಟ್ಗಳು ಮಾಡುವಂತಿಲ್ಲ. ಆದರೆ ನೀವೆಲ್ಲರೂ ಕೊಡಗನ್ನು ಪ್ರೀತಿಸುವಂತಹ ಜಂಗಲ್ ಲಾಡ್ಜಸ್ ಅಥವಾ ಎಕೋ ಸೆನ್ಸಿಟಿವ್ ಪರಿಸರ ಸೂಕ್ಷ್ಮ ರೆಸಾರ್ಟ್ಗಳನ್ನು ಕೊಡಗಿನಲ್ಲಿ ಮಾಡ್ಬೋದು. ಅದೇ ಥರ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಒಂದು ರಿಪೋರ್ಟ್ ಜಾರಿಗೆ ಬಂದರೆ ಇಲ್ಲಿ ಯಾವುದೇ ಥರದ ಕಲ್ಲು ಕ್ವೇರಿ ಅಥವಾ ಯಾವುದೇ ಥರದ ಮೈನಿಂಗು ಗಣಿಗಾರಿಕೆ ಯಾವುದು ನಡೆಯಲ್ಲ, ಇದು ನಡೆಯಕ್ಕೆ ಬಿಡಲ್ಲ ಸರ್ಕಾರ, ಈ ಥರದ ಒಂದು ಕಾನೂನು ಇಲ್ಲಿ ಬರುತ್ತೆ. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸೂಕ್ಷ್ಮ ವಲಯ ಬಂದರೆ ಇಲ್ಲಿ ಇರುವಂತಹ ನಮ್ಮ ನೀರು, ಮಣ್ಣು, ಮರ, ಗಿಡ, ಪಶು, ಪ್ರಾಣಿ ಪಕ್ಷಿಗಳನ್ನು ನಾವು ಸಂರಕ್ಷಿಸ್ಬೋದು. ಇನ್ನು ಕೆಲವರು ಕೇಳ್ತಾರೆ, ನಮ್ಮ ಈ ಒಂದು ಸೂಕ್ಷ್ಮ ವಲಯ ಬಂದರೆ ನಾವಿಲ್ಲಿ ಮನೆ ಕಟ್ಬೋದಾ ಅಂತ. ಖಂಡಿತವಾಗಿಯೂ ನೀವು ಯಾವುದೇ ಥರದ ಮನೆಯನ್ನು ನೀವು ನಿಮ್ಮ ಖಾಸಗಿ ಒಂದು ತೋಟ ಏನಿದೆ ಅದು ಸೂಕ್ಷ್ಮ ವಲಯದ ಒಳಗಡೆ ಬಂದರೂ ನೀವು ಖಂಡಿತವಾಗಿಯೂ ನೀವು ಒಂದು ಮನೆ ಕಟ್ಕೋಬಹುದು. ಅದು ನಿಮ್ಮ ಕಮರ್ಷಿಯಲ್ ಆಕ್ಟಿವಿಟಿಗೆ ಆಗಿರಬಾರ್ದು, ನಿಮ್ಮ ಸ್ವಂತ ಯೂಸ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ನೀವು ಯಾವುದೇ ಥರದ ಹೈಟೆನ್ಷನ್ ವೈರ್ಗಳು, ನಿಮಗೆ ಗೊತ್ತಿರುವುದು 2015 ಸುಮಾರು 55,000 ಮರಗಳನ್ನು ಕಡಿದು ಕೈಗದಿಂದ ಕೊಡಗಿನ ಮೂಲಕ ಕೇರಳಕ್ಕೆ ಹೈಟೆನ್ಷನ್ ವೈರ್ ಕಳಿಸಿದ್ರು, ಇದನ್ನು ನಾವು ತಡೆಯೋಕ್ಕಾಗಿಲ್ಲ. ಇದರಲ್ಲಿ ಕೊನೆ ಬರುವಂತಹ ಕ್ವಶನ್ ಏನು ಅಂತ ಹೇಳಿದ್ರೆ, ಯಾಕೆ ನಮ್ಮ ಹಲವು ರಾಜಕೀಯ ಪಕ್ಷಗಳು ಇದನ್ನು ವಿರೋಧಿಸ್ತಿದೆ ಅಂತ. ಇಲ್ಲಿ ಬರುತ್ತೆ ನೋಡಿ ರಾಜಕೀಯದ ದೊಂಬರಾಟ. ಮೊದಲಿಗೆ ಹೇಳೋದಾದರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು ಮೈನಿಂಗು, ಅಣೆಕಟ್ಟು, ರೈಲ್ವೆ ಪ್ರಾಜೆಕ್ಟು, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು, ರೆಸಾರ್ಟ್ಗಳು ಯಾವುದೇ ಬರೋದಾದರೂ ಇದಕ್ಕೆಲ್ಲದಕ್ಕೂ ಒಂದು ಹಫ್ತ ಅಥವಾ ಒಂದು ಕಮಿಷನನ್ನು ಆಯಾ ಕ್ಷೇತ್ರದ ಒಂದು ಅಲ್ಪ ಮಟ್ಟದಲ್ಲಿ ಅವರು ಒಂದು ಗುಡ್ ವಿಲ್ ಆಗೋ ಏನೋ ಒಂದು ಕೊಡ್ತಾರೆ. ಇದರಿಂದ ಸರ್ಕಾರಕ್ಕೆ ಆಗಲಿ ಅಥವಾ ನಮ್ಮ ದೇಶಕ್ಕಾಗಲಿ ಯಾವುದೇ ಲಾಭ ಇಲ್ಲ ಸ್ನೇಹಿತರೆ, ವೈಯಕ್ತಿಕವಾಗಿ ಇದರಿಂದ ಲಾಭ ಆಗುತ್ತೆ. ಇನ್ನೊಂದು ಇದು ಏನು ಅಂತ ಹೇಳಿದ್ರೆ, ಇದರಿಂದ ಕೇರಳದ ಟಿಂಬರ್ ಮಾಫಿಯಾ ಇದೆ, ಇದರಿಂದ ಕಲ್ಲು ಕ್ವೇರಿ ಮಾಫಿಯಾ ಇದೆ, ಇದರಿಂದ ನೀರಿನ ಮಾಫಿಯಾ ಇದೆ. ಯಾವ ಮಾಫಿಯಾಗಳು ಬೇಕು, ಎಲ್ಲ ಮಾಫಿಯಾಗಳು ಬಾಗಿಲು ಹೊರಗಡೆ ಹಿಂಗ್ ನಿಂತಿವೆ. ಒಮ್ಮೆ ಈ ಬಾಗಿಲು ಓಪನ್ ಹಾಕಿದ್ರೆ ಸಾಕು, ನಾವು ಒಳಗಡೆ ನುಗ್ತೀವಿ. ಸ್ನೇಹಿತರೆ, ನಿಮ್ ದಯವಿಟ್ಟು ನಿಮ್ಗೆ ಯಾವಾಗಾದ್ರೂ ಟೈಮ್ ಇದ್ರೆ ಸಕಲೇಶ್ಪುರಕ್ಕೆ ಹೋಗಿ, ಅಲ್ಲಿ ಎತ್ತಿನ ಒಳ್ಳೆ ಅಂತ ಹೇಳುವಂತಹ ಒಂದು ಪ್ರಾಜೆಕ್ಟ್ ಅನ್ನು ಸರ್ಕಾರ ಮಾಡ್ತಿದೆ. ಈ ಪ್ರಾಜೆಕ್ಟಿಂದ ಎಷ್ಟೋ ಮರಗಳು ಹಾಳಾಗೋಗಿದೆ, ಪ್ರಾಜೆಕ್ಟಿಂದ ಸಕಲೇಶ್ಪುರನೂ ಹಾಳಾಗೋಗಿದೆ. ಆ ಪ್ರಾಜೆಕ್ಟ್ ಅನ್ನು ಒಮ್ಮೆ ನೋಡ್ಕೋ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮ್ಮ ಊರು ಏನಾಗುತ್ತೆ. ಅದು ನೋಡೋಕ್ಕಾಗಿಲ್ಲ ಅಂದ್ರೆ ಕೊಡಗಿನಲ್ಲಿರೋರು ದಯವಿಟ್ಟು ದಕ್ಷಿಣ ಕೊಡಗಿನ ಭಾಗಕ್ಕೆ ಹೋಗಿ ಅಲ್ಲಿರುವಂತಹ ಹೇಳುವ ಒಂದು ಜಾಗದಲ್ಲಿ ಹೋಗಿ ಕೆಲವು ಜನರ ಹತ್ರ ಮಾತಾಡಿಸಿ ಹೈಟೆನ್ಷನ್ ವೈರ್ನಿಂದ ಅವರಿಗಾಗಿರುವಂತಹ ಅನ್ಯಾಯ ಮತ್ತು ಅವರಿಗಾಗಿರುವಂತಹ ತೊಂದರೆಗಳನ್ನು ಅವರು ಹೇಳ್ತಾರೆ. ಇದನ್ನು ನೀವು ಅರಿತುಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಚಾರ ಬಂದಾಗ ಯಾರೂ ಮಾತಾಡಲ್ಲ. ಯಾಕೆಂತ ಹೇಳಿದ್ರೆ, ಇದು ಯಾವುದೇ ಮಸಾಲ ಭರಿತವಾದಂತಹ ಮ್ಯಾಗಿ ನೂಡಲ್ಸ್ ಅಲ್ಲ, ಇದು ಕೇವಲ ಒಂದು ಗಂಜಿ ಅಂಬಲಿ ತರ. ಯಾಕೆಂತ ಹೇಳಿದ್ರೆ, ಇದರಿಂದ ಯಾವ ಪಕ್ಷಕ್ಕೂ ಲಾಭ ಇಲ್ಲ, ಅದಕ್ಕೋಸ್ಕರ ಈ ಪರಿಸರದ ವಿಷಯವನ್ನು ಯಾರೂ ಮಾತಾಡಲ್ಲ. ಇದನ್ನು ಮಾತಾಡೋದು ಯಾರು, ನಮ್ಮಂಥವ್ರು, ನಿಮ್ಮಂಥವ್ರು, ನಮ್ಮಂಥ ಸಾಮಾನ್ಯ ನಾಗರಿಕರು. ನಾವು ಏನು ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದ ಮೂಲಕ ಹೇಳಲು ಇಚ್ಛಿಸ್ತೀನಿ. ಎಲ್ಲರೂ ಪ್ರತಿಭಟನೆಗೆ ಬರಬೇಕು ಅಂತಿಲ್ಲ, ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತಲೂ ಇಲ್ಲ. ಪ್ರತಿಭಟನೆ ಮಾಡುವಂತಹ ಒಂದು ವಿಚಾರಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂತೇಳುವ ಬಂದ್ ಅಂತೇಳುವ ಒಂದು ಕಾನ್ಸೆಪ್ಟ್ ಕಮ್ಯುನಿಸ್ಟ್ ಅವರ ಒಂದು ಮೈಂಡ್ಸೆಟ್ ಅನ್ನು ಹೇಳುತ್ತೆ. ಈ ಒಂದು ಬಂದ್ ಅಂತೇಳುವ ಕಾನ್ಸೆಪ್ಟನ್ನು ನಾನು ಯಾವತ್ತೂ ಒಪ್ಪಲ್ಲ, ಒಪ್ಪೋದು ಇಲ್ಲ. ಆದುದರಿಂದ ಹೇಳ್ತೀನಿ ಸ್ನೇಹಿತರೆ, ನಾವೆಲ್ಲ ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಮ್ಮ ಗೆಳೆಯರಲ್ಲಿ, ನಮ್ಮ ನಮ್ಮ ಮನೆ ಮಂದಿಗಳಲ್ಲಿ ನಾವು ಈ ಒಂದು ಕಸ್ತೂರಿ ರಂಗನ್ ವರದಿ
ದಯವಿಟ್ಟು ನಮ್ಮ ಸಹ್ಯಾದ್ರಿ ಅಥವಾ ವೆಸ್ಟರ್ನ್ ಘಾಟ್ಸ್ಗೆ ಬರೀಬೇಕು. ಇದು ಬಂದರೆ ನಾವು ಉಳಿತೀವಿ, ಇಲ್ಲ ನಾವು ನಾಶ ಆಗ್ತೀವಿ. ನಾವು ಇನ್ನೊಂದು 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಅವರು ಹೇಗೆ ನೀರಿಲ್ಲದೆ ಸಾಯ್ತಿದ್ದಾರೋ ಹಂಗೆ ನಾವು ಸಾಯ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾನು ಒಬ್ಬ ಮಾಡೋಕ್ಕಾಗಲ್ಲ, ನಾವಿಬ್ಬರೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಸೇರಿದ್ರೆ ಎಲ್ಲರೂ ಒಗ್ಗೂಡಿ ಮಾಡಬೇಕು. ನಾನು ನಾಯಕನಲ್ಲ, ನೀವು ನಾಯಕನಲ್ಲ, ನಾವೆಲ್ಲರೂ ನಾಯಕರೇ. ನಾವೆಲ್ಲರೂ ಒಗ್ಗೂಡಿ ನಮ್ಮ ಮನೆ ಕೆಲಸ ಮಾಡೋಣ. ನಾವೆಲ್ಲರೂ ಸೇರೋಣ. ಬಳ್ಳಾರಿಯಲ್ಲಿ ನಡೀತಿರುವಂಥ ದೌರ್ಜನ್ಯದ ಬಗ್ಗೆ ಯೋಚನೆ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ತಿಳ್ಕೊತೀರಾ ಅಂದ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಗೆಲ್ರಿಗೂ ಒಳ್ಳೇದಾಗಲಿ, ದಯವಿಟ್ಟು ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಕಸ್ತೂರಿ ರಂಗನ್ ವರದಿ ನಮ್ಮ ಒಂದು ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಬಚಾವ್ ಮಾಡಲು ಬರಲೇಬೇಕು. ಇದು ಬಂದರೆ ನಾವು ಉಳಿತೀವಿ, ಇಲ್ಲ ನಾಶ ಆಗ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕೊಡೋಣ, ಜೈ ಕೊಡೋನಾಡು, ಜೈ ಕರ್ನಾಟಕ, ಜೈ ಹಿಂದ್.